ಅದು ಅವ್ರದ್ದು ಠೇವಣಿ ಮತ್ತು ಅದೇನಿದೆ ಅದರದ್ದು ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸ್ತಾ ಇದ್ದೀವಿ. ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನು ಕೊಡ್ತೀವಿ. 14 ಜನ ಒಬ್ಬರು ಇಲ್ಲ ಊರಲ್ಲಿ. ಅದನ್ನು ನಾವು ವೆರಿಫೈ ಮಾಡ್ತೇವೆ. ಈಗ ನಮಗೆ ಕೇವಲ 2 ದಿವಸ ಆಯಿತು, ಮತ್ತು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ದಿವಸ ಇಡೀ ಜಿಲ್ಲೆಯಲ್ಲಿ ಸುಮಾರು 1706 ಗಣಪತಿಗಳು ವಿಸರ್ಜನೆ ಕೂಡ ಆಗಿದ್ದು, ಜೊತೆಗೆ ನಿನ್ನೆ ಕೂಡ ಈದ್ ಮಿಲಾದ್ ಪ್ರೊಸೆಷನ್ಸು ನಡೀತಾನೆ ಇದ್ದಾವೆ. ಈಗ ಆ್ಯಸ್ ವಿ ಸ್ಪೀಕ್ ನಮ್ಮ ಟೀಮ್ ಅಲ್ಲೇ ಬ್ಯಾಂಕಲ್ಲೇ ಇದೆ, ಅವರು ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಮುಂದೆ ನಾವು ಈಗ CID ಟ್ರಾನ್ಸ್ಫರ್ ಆದಮೇಲೆ ಇವೆಲ್ಲ ಮಾಹಿತಿಯನ್ನು ಅವ್ರು ನಮಗೆ ಕೇಳ್ತಾರೆ. ಸೊ ಅದಕ್ಕೆ ಏನು ಬೇಕೋ ತನಿಖೆಗೆ ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಹೇಳಿದ್ನಲ್ಲ, ಈಗಾಗಲೇ ವಿಶ್ವನಾಥನ್ ಅಂತಲೂ ಮೇನ್ ಬ್ಯಾಂಕಿನ ಮ್ಯಾನೇಜರು, ಸೊ ಅವನೇ ಶಾಮೀಲಾಗಿರೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಸೊ ಅನ್ಲೆಸ್ ಎಲ್ಲರೂ ಕೂಡ ಸೇರಿ ಕಾನ್ಸ್ಪಿರಸಿ ಮಾಡದೇ ಇದ್ದರೆ ಈ ಥರದ ದೊಡ್ಡ ಪ್ರಕರಣಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರದ್ದು ಕೂಡ ಇದರಲ್ಲಿ ಪಾತ್ರ ಇದೆ. ಅವ್ರು ಹೇಳೋದು ಗಮನಕ್ಕಿರಲಿಲ್ಲ ಅಂತ ಹೇಳಿ, ಏಪ್ರಿಲ್ ಗಮನಕ್ಕೆ ಬಂದಿದೆ ಅಂತ ಹೇಳಿ, ಅದಕ್ಕಿಂತ ಮುಂಚೆ ಬಂದಿಲ್ಲ ಅಂತ ಹೇಳ್ತಾರೆ. ಹೇ ಸೀತಾರಾಮ್ಗೆ ಸ್ವಾಗತ, ನಾನು ನಿಧಿ ರಾಠೋಡ್. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿರುವಂತಹ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಫೈನಾನ್ಷಿಯಲ್ ಫ್ರಾಡ್ ನಡೆದಿರೋದು ದೃಢಪಟ್ಟಿದೆ. ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಕೂಡ ಹೊರಬಿದ್ದಿವೆ. ಇನ್ನು ಈ ಬಗ್ಗೆ SP ಅವರು ಕೂಡ ಮಾತನಾಡಿ ಕೆಲವೊಂದಿಷ್ಟು ಅಂಶಗಳನ್ನು ಮಾಧ್ಯಮದವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸುದ್ದಿಗೋಷ್ಠಿನ ನಡೆಸಿ ಮಾತನಾಡಿದಂತಹ ಅವರು ಬ್ಯಾಂಕ್ನಲ್ಲಿ ಒಟ್ಟು 74 ಕೋಟಿಯವರೆಗೂ ಕೂಡ ಫ್ರಾಡ್ ನಡೆದಿರೋದು ಗೊತ್ತಾಗಿದೆ. ಇನ್ನು ಈ ಫ್ರಾಡ್ ಮಾಡಿರೋದು ಬ್ಯಾಂಕ್ನ ಸಿಬ್ಬಂದಿಗಳೇ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದ್ದು ಸಾಕಷ್ಟು ಜನರ ವಿರುದ್ಧ FIR ಕೂಡ ದಾಖಲಾಗಿದೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದರೆ, ಜನ ತಮ್ಮ ಹಣ ಚಿನ್ನ ಎಲ್ಲವೂ ಕೂಡ ಸೇಫ್ ಆಗಿರಲಿ ಅಂತ ಬ್ಯಾಂಕ್ನಲ್ಲಿ ತಂದಿಟ್ಟರೆ, ಬ್ಯಾಂಕಲ್ಲೂ ಕೂಡ ಈ ರೀತಿ ಪಂಗ್ನಮ್ಮ ಹಾಕೋದಕ್ಕೆ ನಿಂತ್ಕೊಂಡ್ರೆ ಜನ ಎಲ್ಲಿಗೆ ಹೋಗಬೇಕು, ಯಾರನ್ನ ನಂಬಬೇಕು ಅಂತ. ಪ್ರೈವೇಟ್ ಬ್ಯಾಂಕ್ಗಳಂದರೆ ಮ್ಯಾಕ್ಸಿಮಮ್ ಹೀಗೆ ಆಗ್ತಾ ಇರುತ್ತಪ್ಪ ಅಂತ ಅಲ್ಲಿ ನೆರೆದಂತಹ ಜನ ಕೂಡ ಮಾತಾಡ್ಕೊಳ್ತಾ ಇದ್ರು. ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಆದರೆ ಒಂದು ಲೆಕ್ಕಕ್ಕೆ ಓಕೆ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಹಣವನ್ನು ರಿಕವರ್ ಮಾಡಬಹುದು. ಆದರೆ ಈ ತರಹದ ಪ್ರೈವೇಟ್ ಬ್ಯಾಂಕ್ಗಳಿಗೆ ಬಂದಾಗ ಈ ರೀತಿ ದಿವಾಳಿ ಎಬ್ಬಿಸ್ಬಿಟ್ರೆ ಏನು ಮಾಡೋಣ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿರುವಂತಹ ದೃಶ್ಯಗಳು ಕೂಡ ಕಂಡುಬಂದವು. ಕಳೆದ 2 ದಿನಗಳಿಂದಲೂ ಕೂಡ ಜನ ಆ ಬ್ಯಾಂಕ್ನ ಮುಂದೆ ಜಮೆ ಆಗ್ತಾ ಇದ್ದಾರೆ. ತಾವು ಇಟ್ಟಂತಹ FD ಚಿನ್ನ ಎಲ್ಲ ಎಲ್ಲಿಗೆ ಹೋಯಿತು ಅಂತ ಚಿಂತೆಯಲ್ಲಿ ಮುಳುಗಿದ್ದಾರೆ, ಆತಂಕದಲ್ಲಿದ್ದಾರೆ. ನಾವು ಇನ್ವೆಸ್ಟ್ ಮಾಡಿದಂಥ ಹಣ ಅಥವಾ ನಾವು ಖಾತೆಯಲ್ಲಿಟ್ಟಂಥದ್ದು ಅಥವಾ FD ಮಾಡಿರುವಂಥದ್ದು ಅಥವಾ ಈ ಗೋಲ್ಡ್ ಲೋನನ್ನು ಪಡೆದುಕೊಂಡು ಏನು ಹೋಗಿರ್ತಾರೆ ಜನ, ಇವೆಲ್ಲವೂ ಕೂಡ ವಾಪಸ್ ಆಗುತ್ತಾ ಇಲ್ವಾ ಅಂತ ತಮ್ಮ ತಮ್ಮಲ್ಲೇ ಲೆಕ್ಕಾಚಾರ ಹಾಕ್ಕೊಂಡು ಕೈ ಕೈ ಇಸ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. SP ಅವರು ಕೂಡ ಮಾತನಾಡಿರುವಂಥದ್ದು, ಮಾತಾಡಿ ತನಿಖೆನ ನಡೆಸ್ತಾ ಇದ್ದೀವಿ, ಆರೋಪಿಗಳ ಹುಡುಕಾಟದಲ್ಲಿದ್ದೀವಿ. ಯಾಕೆಂದ್ರೆ ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ, ಯಾರೊಬ್ಬರೂ ಕೂಡ ಪೊಲೀಸರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅಥವಾ ಅವ್ರು ಎಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಅವ್ರಿಗೋಸ್ಕರವೂ ಕೂಡ ಹುಡುಕಾಟ ನಡೀತಾ ಇದೆ. ಇನ್ನು ಅನ್ಯಾಯಕ್ಕೊಳಗಾದಂತಹ ಜನರಿಗೂ ಕೂಡ ಧೈರ್ಯ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹಣ ಕಳ್ಕೊಂಡಿರ್ತಾರೆ ಪಾಪ, 1,00,000 ರೂಪಾಯಿ ನಷ್ಟ ಆಗಿರುತ್ತೆ. ಅದೆಷ್ಟೋ ಜನ ಒಂದೊಂದು ರೂಪಾಯಿನೂ ಕೂಡ ಜೋಡಿಸಿ ಬೇರೆ ಬೇರೆ ಕಾರಣಗಳಿಗಾಗಿ ಹಣವನ್ನು ಕೂಡಿಡಬೇಕು ಅನ್ನೋ ಉದ್ದೇಶದಿಂದ ಬ್ಯಾಂಕಲ್ಲಿ ತಂದಿಟ್ಟಿರ್ತಾರೆ. ಸೊ ಈ ರೀತಿ ಏಕಾಏಕಿ ಮೋಸ ಆಗಿದೆ ಬ್ಯಾಂಕಲ್ಲಿ ಅಂತ ಗೊತ್ತಾಗ್ಬಿಟ್ರೆ ಜನ ಪಾಪ ಆಬ್ವಿಯಸ್ ಆಗಿ ಚಿಂತೆಯಲ್ಲಿ ಮುಳುಗ್ತಾರೆ. ಸೊ ಅಂಥವ್ರನ್ನ ಸಮಾಧಾನ ಪಡಿಸಿ ಯಾವುದೇ ಗದ್ದಲ ಗಲಾಟೆಗಳಾಗದ ರೀತಿ ನೋಡ್ಕೊಳ್ತಾ ಇದ್ದಾರೆ. ತುಂಬ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಅಂತ ಹೇಳಬಹುದು ಬ್ಯಾಂಕ್ನ ಪರಿಸ್ಥಿತಿ ಮತ್ತು ಗೋಕಾಕ್ ತಾಲೂಕಿನಲ್ಲಿರುವಂತಹ ವಾತಾವರಣ. ಹೀಗಾಗಿ ಪೊಲೀಸರು ಸತತವಾಗಿ ಬ್ಯಾಂಕ್ನ ಮುಂದೆ ನಿಯೋಜನೆ ಆಗಿದ್ದಾರೆ. ಅಂದರೆ ಅಲ್ಲಿ ಕಾವಲನ್ನು ಕಾಯುವಂತಹ ಪರಿಸ್ಥಿತಿ ಇದೆ. ಜನ ಪ್ರತಿದಿನ ಕೂಡ ಹೆಚ್ಚಾಗಿ ಬರ್ತಾನೇ ಇದ್ದಾರೆ. ದುಡ್ಡು ಸಿಕ್ಕುತ್ತಾ ಇಲ್ವಾ ಅನ್ನುವಂತಹ ಚಿಂತೆಯಲ್ಲಿದ್ದಾರೆ, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಪೊಲೀಸರನ್ನೂ ಕೇಳ್ತಾರೆ, ಅಲ್ಲಿ ನಿರ್ದಂತಹ ಜನರನ್ನೂ ಕೇಳ್ತಾರೆ, ಇದಕ್ಕೆ ಯಾರು ಜವಾಬ್ದಾರಿ ಅಂತ ಪ್ರಶ್ನೆಗಳು ಕೂಡ ಇವೆ. ಆದರೆ ಯಾರೂ ಕೂಡ ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ತಯಾರಿಲ್ಲ. ಯಾಕಂದರೆ ಯಾರ ಬಳಿ ಕೂಡ ಅಧಿಕೃತವಾಗಿ ಅಥವಾ ಎಕ್ಸಾಕ್ಟಾಗಿ ಏನು ಉತ್ತರವನ್ನು ಕೊಡಬೇಕು ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗದ ರೀತಿಯಲ್ಲಿದೆ. ಹೀಗಾಗಿ ಜನ ತುಂಬ
ಟೆನ್ಷನ್ನಲ್ಲಿದ್ದಾರೆ, ತಾವು ದೃಶ್ಯಗಳಲ್ಲಿ ಗಮನಿಸಬಹುದು ಜನ ಯಾವ ರೀತಿ ಜಮಾ ಆಗ್ತಿದ್ದಾರೆ ಅಂತ. ಮೊದಲ ದಿನವೂ ಕೂಡ ಈ ಬಗ್ಗೆ ನಾವು ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ವಿ, ಆ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ನಿಮಗೆ ಸುದ್ದಿಯನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಿದ್ವಿ. ಅವತ್ತು ಕೂಡ ಇದೇ ರೀತಿ ಜನ ಜಮಾ ಆಗಿದ್ರು, ಇವತ್ತು ಕೂಡ ಅದೇ ಅಂತಹದ್ದೇ ದೃಶ್ಯಗಳು ಕಂಡು ಬರ್ತಾ ಇದೆ. ಡಿಫ್ರೆನ್ಸ್ ಏನು ಅಂತ ಅಂದರೆ, ಅವತ್ತು ಎಕ್ಸಾಕ್ಟ್ ಆಗಿ ಎಷ್ಟು ಹಣ ಲೂಟಿ ಮಾಡಿದ್ದಾರೆ ಸಿಬ್ಬಂದಿಗಳು ಅನ್ನೋದು ಲೆಕ್ಕಾಚಾರಕ್ಕೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಅಧಿಕೃತವಾಗಿ 72-74 crore rupees ಕೂಡ ಲೂಟಿ ಮಾಡಲಾಗಿದೆ ಅಥವಾ ಅಕ್ರಮ ಎಸಗಲಾಗಿದೆ, ಭ್ರಷ್ಟಾಚಾರ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಕೇವಲ ಸಿಬ್ಬಂದಿಗಳೇ ಸೇರಿಕೊಂಡು ಇಷ್ಟರ ಮಟ್ಟಿಗೆ ಹಣ ಲೂಟಿ ಮಾಡ್ತಾರೆ ಅಂತ ಅಂದರೆ ಅದು ನಂಬೋದು ಕೊಂಚ ಕಷ್ಟ ಆಗ್ತಾ ಇದೆ. ಇದರಲ್ಲಿ ಮ್ಯಾನೇಜರ್, ಬೇರೆ ಬೇರೆ ಸಿಬ್ಬಂದಿ ಸೇರಿದಂತೆ ಸಾಕಷ್ಟು ಜನರ ಕೈವಾಡ ಅಂತೂ ಇದ್ದೇ ಇರೋ ಹಾಗೆ ಕಾಣಿಸ್ತಾ ಇದೆ. ತನಿಖೆ ನಡೆಸಬೇಕು, ಇದಾದ ನಂತರ ಅಧಿಕೃತವಾಗಿ ಹೇಳ್ತೀವಿ ಅಂತ SP ಕೂಡ ಹೇಳಿದ್ದಾರೆ. ಆದರೆ ಹಿಂದೆ ಕಾರಣದ ದೊಡ್ಡ ಕೈ ಒಂದು ಇರಬಹುದು ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕಂದರೆ 74 crore ಅದು ಬ್ಯಾಂಕ್ ಹಣ ಲೂಟಿ ಮಾಡೋದು ಅಂದರೆ ತಮ್ಮ ಸ್ವಂತಿಕೆಗೆ ಬಳಸ್ಕೊಳ್ಳುವಂಥದ್ದು ಅಂದರೆ ಸುಮ್ಮನೆ ಸಾಮಾನ್ಯದ ಮಾತಲ್ಲ ಅದು. ಯಾರಿಗೂ ಕೂಡ ಸುಮ್ಮನೆ ಧೈರ್ಯ ಆಗೋದಿಲ್ಲ. ಕೇವಲ ಸಿಬ್ಬಂದಿಗಳು ಸೇರಿಕೊಂಡು ಅಂದರೆ ತಿಂಗಳ ಸಂಬಳಕ್ಕೆ ದುಡಿಯೋಕೆ ಅಂತ ಬ್ಯಾಂಕ್ಗೆ ಬಂದಂತಹ ಸಿಬ್ಬಂದಿಗಳು ಈ ತರಹದ ದೊಡ್ಡ ಫ್ರಾಡ್ ಮಾಡ್ತಾರೆ ಅಂತ ಅಂದರೆ ಸಾಮಾನ್ಯವಾದ ಧೈರ್ಯ ಅಲ್ಲ. ಸೊ ಹಿಂದೆ ಏನೋ ಬ್ಯಾಂಕ್ ಸಪೋರ್ಟ್ ಇರಬಹುದು, ಯಾವುದಾದ್ರೂ ಅಲ್ಲಿ ಖಂಡಿತವಾಗ್ಲೂ ಬೆಂಬಲ ಇದೆ ಅಥವಾ ಧೈರ್ಯ ತುಂಬಿರುವಂತಹ ಕೆಲಸಗಳು ಕೂಡ ಆಗಿರಬಹುದು. ಹೀಗಾಗಿ ಇಂತಹದೊಂದು ಫ್ರಾಡ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ನಡೆಸಿದ ನಂತರ, ವರದಿ ಬಂದ ನಂತರ ಮತ್ತೆ ಅಪ್ಡೇಟ್ ಕೊಡುವಂತಹ ಕೆಲಸವನ್ನು ಮಾಡ್ತೀವಿ. ಸದ್ಯಕ್ಕೆ ನಿಮಗೆ ಗೊತ್ತಿರೋರು ಯಾರಾದರೂ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಹಣ ಕಳೆದುಕೊಂಡಿದ್ದಾರಾ ಅಥವಾ ಇಂತಹ ಬ್ಯಾಂಕ್ ಫ್ರಾಡ್ಗಳು ನಿಮ್ಮ ಕಣ್ಮುಂದೆ ನಡೆದಿದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಈಗ ಇಂತಹದೇ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀವಿ. ಇಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.